हलो फ्रेंड्स एल्लरिगू गुड मॉर्निंग फ्रेंड्स दिन नन गार्डन बिटिरो हूगळु तोरिस्तीनि सो बेळगे टाइम इन्नु हू अरळ्ताने इदावे जस्ट नोड्रि इल्लि इदि टच माडिद्रे हेंगे ओपन आगुत्ते अंत हेळि सो बेळगे टाइम इन्नु अरळिल्ल अरळ्ता इदावे इदु मॉर्निंग ग्लोरी फ्लवर्स गिड नोड्रि एष्टु मस्तागि बेळकोंडिदे अंत हेळि हिंगे फास्ट आगि ग्रोथ आगबेकंतंद्रे केळगडे एनु ब्रांचेस् बर्तावल्ल कट् माड्कोंडु होगबेकु आमेले इदु गोंफेर्न गौरी हू अंतारल्ल रुद्राक्षि हू अब गोंफेर्न इन सण सणदा बर्ताव सो अली सीड्स बड़ीताव वैटू बर्तद्रे वैटू आगद तोर्ती आमले फोर ओ क्लाक फ्लवर्स सायंकाल तरत बेगे हूँ हन गंटे वर्गू पिंक पिंक सीड्स नानु इत पिंक बरत ಇದಕ್ಕೆ ಒಂದು ಹೆಸರು ಹೇಳ್ತಾರೆ ಆಮೇಲೆ ಇದು ಆಲ್ಮಂಡ ಎಷ್ಟನ ಹೂ ಬಿಟ್ಟತ್ ನೋಡ್ರಿ ಇದು ಮಸ್ತ್ ಕಾಣಲಿಕ್ಕೆ ನೋಡೋಕೆ ಆಲ್ಮೋಸ್ಟ್ ಎಲ್ಲ ಕಡೆ ಹೂವಿಂದ ತುಂಬಿಟ್ಟತ್ತೆ ನೋಡ್ಬೋದು ನೀವು ಇಲ್ಲಿ ಮೊಗ್ಗಿನೂ ಇದಾವ ಹೂವೂ ಅರಳ್ತಾ ಇದಾವ ಭಾರಿ ಮಸ್ತ್ ಕಾಣಕತ್ತೈತೆ ಇದು ಬೆಳ್ಳಿ ಥರ ಬರ್ತತ್ತೆ ಸೊ ಇದು ಚಳಿಗಾಲ ಒಂದು ಬಿಟ್ಟು ಉಳಿದ ಟೈಮಿಗೆಲ್ಲ ಇದು ಫ್ಲವರ್ಸ್ ಕೊಡ್ತದೆ ಇನ್ನ ಮಾರ್ನಿಂಗ್ ಗ್ಲೋರಿನು ಅಲ್ಲಿ ಅಲ್ಲಿ ಏನು ಬೆಳ್ಕೊಂಡವಲ್ಲ ಸೊ ಹೂ ಕೊಡಕತ್ತವ ಇದು ಕಣಗಿಲ ಹೂವಿನ ಗಿಡ ಆಮೇಲೆ ಇದು ಸಣ್ಣ ಮಲ್ಲಿಗೆ ಗಿಡ ಏನಿತ್ತಲ್ಲ ಮತ್ತೆ ಹೂ ಬರಕ್ಕೆ ರೆಡಿ ಆಗ್ಲಿಕ್ಕೆ ನೋಡ್ರಿ ಸೊ ವರ್ಷದಲ್ಲಿ ಇದು 8-9 ತಿಂಗಳು ಹೂ ಕೊಡ್ತಾನೆ ಇರ್ತದೆ ಇದು ಸೊ ಈ ತರ ನೋಡ್ರಿ ಇವಾಗ ಇವಾಗ ಮತ್ತೆ ಎಲ್ಲಾ ಕಡೆ ಚಿಗುರು ಬಂದು ಹೂ ಬರಕ್ಕೆ ರೆಡಿ ಆಗಿದೆ ಅದೇ ರೀತಿ ಶ್ರಾವಣ ಮಲ್ಲಿಗೆನೂ ಹಾಗೆ ಆಗಿದೆ ಎಲ್ಲ ಕಡೆ ಈ ತರ ಮೊಗ್ಗಿ ಬರಕತ್ ಬಿಟ್ಟವೆ ನೋಡ್ರಿ ಇಲ್ಲ ಇಲ್ಲಿ ಒಂದಿಷ್ಟು ಸೊ ಗಿಡ ಚಿಗುರ್ತಾ ಇದೆ ಚೆನ್ನಾಗಿ ಚಿಗುರು ಬಂದು ಸೊ ಎಲ್ಲೆಲ್ಲಿ ಚಿಗುರು ಬಂದದೋ ಅಲ್ಲೆಲ್ಲಾನು ಚೆಂದಾಗಿ ಮೊಗ್ಗಿ ಕೊಡಕತ್ತೆ ಸೊ ಬಾಚಿರೋ ಗಿಡಗಳಲ್ಲಿ ಆಲ್ಮೋಸ್ಟ್ ಪರ್ಮನೆಂಟ್ ಆಗಿರವೆ ಯಾವ ಸೀಸನಲ್ ನಾನು ಈಗ ಸದ್ಯಕ್ಕೆ ಹಚ್ಚಿಲ್ಲ ಆಮೇಲೆ ಇದು ಹಳದಿ ಕನಕಾಂಬ್ರ ಹಳದಿ ಕನಕಾಂಬ್ರ ವಿನ್ ಗಿಡ ಆರೆಂಜ್ ಅದೇ ಅದನ್ನು ತೋರಿಸ್ತೀನಿ ಆಮೇಲೆ ಇದು ಇದು ನೋಡ್ರಿ ಇದಕ್ಕೆ ಯಾವು ಅಂತಾರೆ ಅಂತಂದ್ರೆ ನೋಡಕ್ಕೆ ಚೆನ್ನಾಗಿರುತ್ತೆ ಪಿಂಕು ಇದರಲ್ಲೂ ಅಷ್ಟೇ ಯಾವಾಗ ಹೂ ಇರ್ತಾವ ಗ್ರೀನ್ ಕಲರ್ ಎಲೆಯಲ್ಲಿ ಇತರ ಪಿಂಕ್ ರೆಡ್ಡು ರೆಡ್ಡಿಶ್ ಪಿಂಕ್ ಒಂಥರ ರೆಡ್ಡಿಶ್ ಪಿಂಕ್ ಅಲ್ಲಿ ಹೂ ಬರ್ತಾ ಇರ್ತಾವಲ್ಲ ಸೊ ಯಾವಾಗ ಹೂ ಇರ್ತಾವ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತದೆ ಜಾಸ್ತಿ ಕೇರ್ ಏನು ಬೇಕಾಗಿಲ್ಲ ಇದಕ್ಕೆ ಸೊ ಅದರಾಗಿ ಇದೊಂದು ಸಣ್ಣದು ವೆರೈಟಿದು ಇದಕ್ಕೇನೋ ಅಂತರ ಹೆಸರು ಏನು ಬರ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮಗೆ ಆಮೇಲೆ ಇದು ಬೋಗನ್ ವಿಲಿಯ ಪೇಪರ್ ಹೂವು ಸೊ ಇದನ್ನು ನೋಡ್ರಿ ಎಷ್ಟು ಮಸ್ತ್ ಹೂವು ಎಲ್ಲ ಕಡೆ ಬರಕತ್ತದ ಅಂತ ನಾನು ಇದನ್ನು ಕಟ್ ಮಾಡಿದ್ದೆ ಗಿಡ ಸೊ ಈಗ ಸೀಸನ್ ಆಗಿದ್ದರಿಂದ ಚೆಂದ ಹೂ ಬರಕತ್ತದೆ ಸೊ ಅದರಲ್ಲೇ ಇದು ಆರೆಂಜ್ ಕಲರ್ ಒಂದು ಸೊ ಇವಾಗ ಬರಕತ್ತ ಆಮೇಲೆ ಇದು ಪ್ಲುಮೇರಿಯಾ ಅಂತೇಳಿ ಇದು ದೇವಕಣಗಿಲೇನೋ ಏನೋ ಅಂತಾರಪ್ಪ ಗೊತ್ತಿಲ್ಲ ನನಗಷ್ಟು ಕನ್ನಡದಲ್ಲಿ ಪ್ಲುಮೇರಿಯಾ ಅಂತಲೇ ಅಂತಾರೆ ಇದಕ್ಕೆ ಸೊ ಎಲ್ಲ ಕಡೆ ಹೂ ಬರಕತ್ತವೆ ಆಮೇಲೆ ಇದು ನಾಗ್ ಚಂಪ ಅಂತ ಕರೀತಾರೆ ಇದಕ್ಕೆ ಒಂಥರ ಎಲೆಗಳು ನೋಡಿ ಇದು ಹೆಡೆ ಥರ ಆಮೇಲೆ ಈ ಥರ ಉದ್ದ ಇರ್ತದಲ್ಲ ಸೊ ಅದಕ್ಕೆ ಇದಕ್ಕೆ ನಾಗರಾವಿನ ಥರ ಇರೋದ್ರಿಂದ ಇದಕ್ಕೆ ನಾಗ್ ಚಂಪ ಹೂವು ಅಂತಾರೆ ವೈಟ್ ಕಲರ್ ಫ್ಲವರ್ಸ್ ಬರ್ತವೆ ಸೊ ಬಂದಾಗ ತೋರಿಸ್ತೀನಿ ನಿಮಗೆ ಇನ್ನು ಕಣಗಿಲಲ್ಲಿ ಆಲ್ಮೋಸ್ಟ್ ಹೂಗಳು ಬರ್ತಾನೇ ಇದಾವ ನಾನು ನಿನ್ನೆ ಎಲ್ಲ ಈ ಥರದ್ದು ಹೂವೆಲ್ಲ ಮುಗಿದ್ಮೇಲೆ ಕಟ್ ಮಾಡಿ ತೆಗ್ದೀನಿ ಸೊ ಮತ್ತು ಹೊಸ ಹೊಸದು ರೆಡಿಯಾಗಿದೆ ಈ ಥರ ಹಳೇದೆಲ್ಲ ಮುಗಿದ್ಮೇಲೆ ಒಂಥರ ಹಿಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಸೊ ಮತ್ತೆ ಚಿಗ್ರಿ ಹೂವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಈಗೆಲ್ಲ ಹೂವು ಅವಾಗ ಸ್ವಲ್ಪ ಭಾಳ ದಿವಸದಿಂದ ಆಗಿದ್ವು ಅದನ್ನೆಲ್ಲ ತೆಗ್ದೀನಿ ಸೊ ಇವಾಗ ಮತ್ತೆ ಹೊಸ ಚಿಗುರು ಬರಕತ್ತದೆ ಇನ್ನು ಓಪನ್ ಆಗದೆ ಇರೋಂಥ ದಾಶವಾಳದ ನಿನ್ನೆ ತೋರಿಸಿದ್ದಾನೆ ನಿಮ್ಮ ದಾಶವಾಳದಲ್ಲಿ ನಾನು ಸೊ ಅದೇ ರೀತಿ ಡೈಲಿ ನೋಡ್ರಿ ಈ ಥರ ಹೂವು ಬರ್ತಾನೆ ಇರ್ತಾವ ಸೊ ಸಾಕಷ್ಟು ಹೂವುಗಳು ಬರ್ತಾನೆ ಇರ್ತಾವ ಮೊಗ್ಗಿಗಳನ್ನೂ ಹಾಗೆ ಇದಾವೆ ಅದರಲ್ಲಿ ಆಮೇಲೆ ಇದು ರೋಸ್ ಗಿಡಗಳು ಆರೆಂಜ್ ಕಲರ್ ಕನಕಾಂಬ್ರಿನಲ್ಲಿ ನೋಡ್ರಿ ಹೂಗಳು ಬರ್ತಾ ಇದಾವ ಇದ್ರದ್ದು ಪ್ಲಾಂಟ್ಸ್ ಅಲ್ಲಿ ಅಲ್ಲಿ ಇವಾಗ ಹಚ್ಚಿ ನಾನು ದೊಡ್ಡದು ಆಗ್ತಾ ಇದಾವ ಆಮೇಲೆ ಇನ್ನೊಂದು ಏನಂದರೆ ಈ ಗುಲಾಬಿ ಗಿಡಗಳು ನಾನು
ನೆರಳಲ್ಲಿಟ್ಟಿನಿ, ಜಾಸ್ತಿ ಬಿಸಿಲಲ್ಲಿಟ್ಟಿಲ್ಲ, ಹಂಗಾಗಿ ಸ್ವಲ್ಪ ಹೂವು ಕಮ್ಮಿ ಬರ್ಲಿಕ್ಕೆ ಅಥವಾ ಬಿಸಿಲು ಜಾಸ್ತಿ ಆಗುತ್ತಂತ ಹೇಳಿ. ಆಮೇಲೆ ಇದು ದೇಸಿದು ವಾಸನೆ ಚೆನ್ನಾಗಿರುತ್ತಲ್ಲ ಅದು, ಇದ್ರದ್ದು ಸ್ವಲ್ಪ ಕಟ್ಟಿಂಗ್ ಮಾಡಬೇಕು. ಭಾಳ ಉದ್ದದ್ದು ಈ ಥರ ಗಿಡ ಇದು ಬೆಳೀತಾ ಬರಾಕತ್ತೈತೆ. ಇದ್ರದ್ದು ಒಂದು ಸ್ವಲ್ಪ ಕಟ್ಟಿಂಗ್ ಮಾಡ್ಬೇಕು, ನಾನು ಕಟ್ಟಿಂಗ್ ಮಾಡ್ತೀನಿ. ಆಮೇಲೆ ಇವೆಲ್ಲ ಕೆಲಂಚು ಗಿಡಗಳು ಭಾರಿ ಮಸ್ತಾಗಿ ಹೂ ಬಿಟ್ಟ ನೋಡ್ರಿ. ಇದು ಇದು ಹೈಬ್ರಿಡು, ಇದು ದೇಸಿದು. ಸೊ ಈ ಥರ ಕಲರ್ ಆರೆಂಜ್ ಕಲರ್. ಸೊ ಇದೇನು ಸೀಸನ್ ಮುಗಿತಾ ಬಂತು ಈಗ, ಲಾಸ್ಟ್ ಸೀಸನ್ ಅದು. ಆಮೇಲೆ ಇದೊಂದು ನಾನು ಸಣ್ಣದು ಬಟನ್ ರೋಸ್ ಥರ ಆಗ್ತವೆ, ಇದು ಗುಲಾಬಿ ಗಿಡ. ಸ್ವಲ್ಪ ಚಿಗಿತಾ ಇರಲಿಲ್ಲ, ಮೊನ್ನೆ ಸೀವೀಡ್ ಫರ್ಟಿಲೈಸರು ಬನಾನಾ ಪೀಲ್ ಫರ್ಟಿಲೈಸರ್ ಹಾಕಿದೆ ಒಂದು ವಾರದಿಂದ. ಸೊ ಇವಾಗ ಚೆನ್ನಾಗಿ ಅಲ್ಲಿ ಅಲ್ಲಿ ಎಲ್ಲ ಕಡೆ ನೋಡ್ರಿ ಚಿಗಿರು ಬಂದು ಗಿಡ ಹಬ್ತಾ ಅದು ಅನ್ಕೋತೀನಿ. ಸೊ ಇದು ಆಮೇಲೆ ಇದು ಒಂದು ಕಟ್ಟಿಂಗ್ ಹಾಕಿದ್ದೆ ಇಲ್ಲಿ ಇದ್ರದ್ದು. ಸೊ ಅದನ್ನು ಅಲ್ಲಿ ನೀಟಾಗಿ ಬಂದ್ಬಿಟ್ಟಿದೆ. ಸೊ ಇಷ್ಟು ಹೊಸ ಗಿಡಗಳನ್ನ ನಾನು ಹಾಕಿನಿ. ಆಮೇಲೆ ಒಬ್ರು ಕೇಳಿದ್ರು, ನೀವು ಹೆಂಗೆ ಮಾಡಿದ್ರಲ್ಲ ಅದನ್ನು ತೋರಿಸ್ರಿ ಅಂತೇಳಿ, ಯಾವ ಥರ ಹೆಂಗೆ ಮಾಡಿರಿ ಗೋಡೆಗೆಲ್ಲ ಅಂಥೇಳಿ. ಸೊ ಸ್ವಲ್ಪ ಹೇಳ್ಬಿಡ್ತೀನಿ, ಮತ್ತೊಂದ್ಸರಿ ಯಾವಾಗಾದ್ರೂ ನಿಮಗೆ ತೋರಿಸ್ತೀನಿ ನಾನು ನೀಟಾಗಿ. ನಾನು ಗೋಡೆಗೆ ಅಲ್ಲಿ ಅಲ್ಲಿ ಆ ಥರ ಮಳೆ ಹೊಡ್ಕೊಂಡಿದ್ದೆ, ಅವು ಲೆವೆಲ್ ಆಗಿಲ್ಲ, ಹೆಚ್ಚು ಕಮ್ಮಿ ಇದ್ದಾವೆ. ನಾನು ದಾರದ ಸೈಜಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿನಿ, ಎಲ್ಲಿ ಮೇಲಿತ್ತು ಅಲ್ಲಿ ದಾರ ಜಾಸ್ತಿ ಮಾಡಿಕೊಂಡು, ಎಲ್ಲಿ ಕಮ್ಮಿ ಇತ್ತು ಅಲ್ಲಿ ದಾರ ಕಮ್ಮಿ ಮಾಡಿಕೊಂಡು ಈ ಥರ ಕಟ್ಟಿಗಿನ ಕಟ್ ಹಾಕಿ ಅದ್ರ ಮೇಲೆ ಈ ಥರ ಇಡಲಿಕ್ಕೆ ಸ್ಟ್ಯಾಂಡ್ ಥರ ಮಾಡ್ಕೊಂಡಿನಿ. ಆಮೇಲೆ ಒಂದೊಂದು ಮಳೆ ಹೊಡೆದಿರ್ತೀನಿಲ್ಲ ಅಲ್ಲೆಲ್ಲ ಈ ಥರ ಬಾಟ್ಲ್ಗಳಿಗೆಲ್ಲ ದಾರ ಕಟ್ಟಿ ನೇತು ಹಾಕಿನಿ. ಈ ಸೈವೆಲ್ಲ ಹಂಗೆ ಮಾಡಿನ, ಎಲ್ಲೆಲ್ಲಿ ಮಳೆ ಕಟ್ಟಿನೋ ಅಲ್ಲೆಲ್ಲ ನಾನು ದಾರದಿಂದ ಸಪೋರ್ಟ್ ಮಾಡಿಕೊಂಡು ಈ ರೀತಿ ಕಟ್ಕೊಂಡು. ಸೊ ಇಡಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ, ದೂರಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ವಾಲ್ ಮ್ಯಾಗೆಲ್ಲ. ಸೊ ಜಾಸ್ತಿ ಬಿಸಿಲಿಗೆ ಬೇಕಾಗದೇ ಇರೋ ಗಿಡಗಳನ್ನೆಲ್ಲ ಈ ಥರ ನಾವು ಇಡ್ಬೋದು. ಸೊ ಇದು ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗ್ಯದ ಕಮೆಂಟ್ ಮಾಡಿ ಹೇಳ್ರಿ. ಸೊ ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.